ರಷ್ಯಾ ಉಕ್ರೇನ್ ವಾರ್ ನಿಲ್ಲಿಸಿದವರಿಗೆ ಪ್ರಜ್ವಲ್ ಕರೆ ತರೋಕೆ ಆಗೋದಿಲ್ವಾ? ಬೆಂಗಳೂರಿನಲ್ಲಿ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹುಬ್ಬಳ್ಳಿ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ತುಂಬಾ ಆಕ್ಟಿವ್ ಆಗಿದ್ರು, ಹಾಸನ ಪ್ರಕರಣದಲ್ಲಿ ಬಿಜೆಪಿಗರು ಆಕ್ಟಿವ್ ಇಲ್ಲ ಯಾಕೆ ಎನ್ನುವಂತ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಸಿಬಿಐನವರು ರಾಜ್ಯದ ಪ್ರಕರಣಗಳಲ್ಲಿ ಏನು ಸಾಧನೆ ಮಾಡಿದ್ದಾರೆ ಗಮನಿಸಬೇಕಾಗುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂತಹ ಹೇಳಿಕೆ, ಹಾಗಾದ್ರೆ ನಿಮ್ಮ ರಾಜ್ಯ ಸರ್ಕಾರ ಈ ಪ್ರಕರಣದಲ್ಲಿ ಪ್ರಜ್ವಲ್ ಅನ್ನ ನೀವೇ ನಮ್ಮ ರಾಜ್ಯ ಸರ್ಕಾರದವ್ರು ಯಾಕೆ ಕರೆ ತರ್ತಾ ಇಲ್ಲ? ಸಿಬಿಐಗೆ ಕೊಡಿ ಅಂತೇಳಿ ಜೆ ಡಿ ಎಸ್ನವರು ಆಗ್ರಹವನ್ನು ಮಾಡಿದ್ರು, ಬಿಜೆಪಿಯವರು ಆಗ್ರಹವನ್ನು ಮಾಡಿದ್ರು, ನೀವು ಯಾಕೆ ಕೊಟ್ಟಿಲ್ಲ? ಸಿಐಡಿ ಅಂತೇಳಿದ್ರೆ ರಾಜ್ಯದಲ್ಲಿ ಆಗದಂಥ ಕ್ರೈಮ್ ಪ್ರಕರಣಗಳ ಬಗ್ಗೆ ಸಿಐಡಿ ಅವರು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಎನ್ನುವಂಥ ಪ್ರಶ್ನೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ಮುಂದಿಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದವರು SIT ಅವರು ಹೇಳಿದರು, 196 ದೇಶದಲ್ಲಿ ನಾವು ಪ್ರಜ್ವಲ್ ರೇವಣ್ಣ ಅವರನ್ನು ಹುಡುಕಿದ್ವಿ ಅಂತೇಳಿ ಇಂಟರ್ಪೋಲ್ನವರು ಕೊಟ್ಟಂಥ ಮಾಹಿತಿ ಇದು. ಪ್ರಜ್ವಲ್ ರೇವಣ್ಣ ಜರ್ಮನಿಯ ಮುನಿಚ್ ಎನ್ನುವಂಥ ವಿಮಾನ ನಿಲ್ದಾಣದಿಂದ ಟಿಕೆಟನ್ನು ಬುಕ್ ಮಾಡ್ತಾರೆ. ಅಲ್ಲೋಗಿ ಸರ್ಚ್ ಮಾಡ್ಬೋದಿತ್ತಲ್ವಾ ನಿಮ್ಮ SIT ತಂಡ, ಯಾಕೆ ಮಾಡಲಿಲ್ಲ? ಒಂದೇ ವಿಮಾನ ಏರ್ಪೋರ್ಟ್ನಿಂದ ಟಿಕೆಟ್ ಬುಕ್ ಮಾಡಿದ್ದು, ಟಿಕೆಟ್ ಬುಕ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. 4 ಬಾರಿ ಪ್ರಜ್ವಲ್ ರೇವಣ್ಣ ಇದುವರೆಗೂ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ ಜರ್ಮನಿಯ ಏರ್ಪೋರ್ಟ್ನಿಂದ. ಅಲ್ಲಿಗೋಗಿ ಪ್ರಜ್ವಲ್ ರೇವಣ್ಣ ಅವರನ್ನು ಹುಡುಕೋಕೆ ಆಗೋದಿಲ್ವಾ ನಿಮಗೆ? ಯಾಕೀಗ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡ್ತಾ ಇದ್ದೀರಿ? ಈ ಪ್ರಶ್ನೆಯನ್ನು ಕೇಳ್ತಾ ಇರೋದು ಸಾರ್ವಜನಿಕರು. ರಷ್ಯಾ ಉಕ್ರೇನ್ ವಾರ್ ವಿಚಾರವನ್ನು ಉಲ್ಲೇಖಿಸಿ ಹೇಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ರಷ್ಯಾ ಉಕ್ರೇನ್ನ ವಾರ್ ನಿಲ್ಲಿಸಿದಂಥ ವಿಚಾರಕ್ಕೆ, ರಷ್ಯಾ ಉಕ್ರೇನ್ ವಾರ್ ನಿಲ್ಲಿಸಿದವರಿಗೆ ಪ್ರಜ್ವಲನ್ನು ಕರೆ ತರೋಕೆ ಆಗೋದಿಲ್ವಾ ಎನ್ನುವಂಥ ಪ್ರಶ್ನೆ. 196 ದೇಶದಲ್ಲಿ SIT ಅವರು ಹುಡುಕಾಡಿದ್ರಲ್ವಾ, ಪ್ರಜ್ವಲ್ ರೇವಣ್ಣ ನಿಮ್ಗೆ ಸಿಕ್ಕಲಿಲ್ವಾ? 4 ಬಾರಿ ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾರೆ. ಅಲ್ಲಿಗೋಗಿ ಎಲ್ಲಿಂದ ಟಿಕೆಟ್ ಬುಕ್ ಮಾಡಿದ್ದಾರೆ ಅಲ್ಲಿಂದ ನಿಮಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಬರೋಕೆ ಆಗೋದಿಲ್ವಾ? ಸುಮ್ಮನೆ ಹೋಗಿ ಜರ್ಮನಿಯಿಂದ ಯಾವ ಫ್ಲೈಟ್ ಬರುತ್ತೆ, ದುಬೈನಿಂದ ಯಾವ ಫ್ಲೈಟ್ ಬರುತ್ತೆ, ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಹೋಗಿ SIT ಅಧಿಕಾರಿಗಳು ಫ್ಲೈಟಿಗೋಸ್ಕರ ಕಾದು ಕುಳಿತ್ಕೊಳ್ತಾರಲ್ಲ, ಅಷ್ಟು ಇನ್ಫಾರ್ಮೇಷನ್ ಇರೋದಿಲ್ವಾ? ಫ್ಲೈಟ್ನಲ್ಲಿ ಯಾರೆಲ್ಲ ಟ್ರಾವೆಲರ್ಸ್ ಬರ್ತಾ ಇದ್ದಾರೆ, ಯಾರೆಲ್ಲ ಪ್ರಯಾಣಿಕರು ಇದ್ದಾರೆ, ಸಣ್ಣ ಮಾಹಿತಿ ಕೂಡ ಇರಲ್ವಾ ಸರ್ ನಿಮಗೆ? ನಿಮ್ಮದೇ ಸರ್ಕಾರ ಆಡಳಿತ ಮಾಡ್ತಾ ಇರೋದು ರಾಜ್ಯದಲ್ಲಿ, ಏನು ಮಾಡ್ತಾ ಇದ್ದಾರೆ SIT ಅವರು? ಹಾಗಾದರೆ 196 ದೇಶದಲ್ಲಿ ಏನು ಹುಡುಕಿದ್ರು, ಯಾರು ಹುಡುಕಿದ್ರು? ಪ್ರಶ್ನೆ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂಥ ಹೇಳಿಕೆಯನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಇವತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.